ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗೋಸ್ಕರ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿ. ಮಸಾಲ ವಡೆ ಅಥವಾ ಆಂಬೊಡೆ, ಅದಕ್ಕೆ ಬೇಕಾದ ಪದಾರ್ಥಗಳು: ಒಂದು ಕಪ್ ನಷ್ಟು ಕಡಲೆಬೇಳೆನ ಒನ್ ಅವರ್ ಗಂಟೆಗಳ ಕಾಲ ನೀರನ್ನು ನೆನೆಸಿಕೊಂಡು ಶೋಧಿಸಿದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಜೀರಿಗೆ, ಕಾಲ್ ಸ್ಪೂನ್ ಅಷ್ಟು ಹಿಂಗು, ಒಂದ್ ಸ್ಪೂನ್ ಅಷ್ಟು ಒಣ ಕೊಬ್ಬರಿ, ಇಲ್ಲಿ ಕೊತ್ತಂಬರಿ, ಕರಿಬೇವು, ಒಂದು ಒಣಮೆಣಸಿನಕಾಯಿ, ಎರಡು ಹಸಿಮೆಣಸಿನಕಾಯಿ, ಅರ್ಧ ಇಂಚಿನಷ್ಟು ಶುಂಠಿ ಇಟ್ಕೊಂಡಿದ್ದೀನಿ. ಪುದೀನಾನು ಹಾಕೋಬಹುದು. ಕರಿಯಲು ಎಣ್ಣೆ, ಮೊದಲಿಗೆ ಇದನ್ನು ರುಬ್ಕೋಬೇಕಾಗತ್ತೆ, ರುಬ್ಕೋಣ. ಮಿಕ್ಸಿ ಜಾರ್ಗೆ ಈ ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು, ಶುಂಠಿ ಇದನ್ನೆಲ್ಲ ಹಾಕೋಣ. ಒಂದ್ ರೌಂಡ್ ಮಾಡ್ಕೋತೀನಿ ಇದನ್ನ. ನೋಡಿ ಇಷ್ಟಾಗಿದೆ. ಇದಕ್ಕೆ ನೆನೆಸಿರುವಂತಹ ಕಡಲೆಬೇಳೆ, ಜೀರಿಗೆ, ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ತರಿ ತರಿಯಾಗಿ ರುಬ್ಕೋಬೇಕು. ರುಬ್ಕೋಣ, ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಇದೊಂದು ಬಟ್ಲಕ್ಕೆ ಹಾಕೋಣ. ಈಗ ಇದಕ್ಕೇನೆ ಒಣ ಕೊಬ್ಬರಿ ಹಾಕೊಂಡು ಚೆನ್ನಾಗಿ ಕಲಸ್ಕೊಂಡು, ಒಣ ಕೊಬ್ಬರಿ ಹಾಕೋದ್ರಿಂದ ಗರ್ಗರಿಯಾಗಿ ಬರುತ್ತೆ. ನಿಮ್ಗೆ ಇಷ್ಟ ಇದ್ರೆ ಈರುಳ್ಳಿ ಹಾಕೊಂಡು ಕೂಡ ಮಾಡ್ಕೋಬಹುದು. ಈ ತರ ರೌಂಡ್ ಮಾಡಿಕೊಂಡು ಸ್ವಲ್ಪ ಈ ತರ ತಟ್ಟಬೇಕು. ಇದು ದಪ್ಪದಾಗೆ ಇರಬೇಕು. ಈ ತರ ತಟ್ಟಬಿಟ್ಟು ಕಾದಿರೆ ಎಣ್ಣೆಲ್ಲ ಹಾಕ್ಬಿಟ್ಟು ಕರಿಬೇಕು. ಕರ್ಕೋಣ. ಎಣ್ಣೆ ಕಾದಿದೆ, ತಟ್ಟಿರುವಂತಹ ಒಡೆನ ಇರಲಿ ಬಿಡೋಣ. ಮೀಡಿಯಂ ಇರಲಿ, ಹೊಂಬಣ್ಣ ಬರೋವರೆಗೂ ಕರ್ಕೋಬೇಕು. ನೋಡಿ ಸ್ವಲ್ಪ ಕೈಯಾಡಿಸಿ ಆಗಿರೋದನ್ನೆಲ್ಲ ಸ್ವಲ್ಪ ಉಲ್ಟಾ ಮಾಡ್ಕೊಂಡು ತಿರುಗಿಸ್ಬಿಟ್ಟು ಹಾಕೋಬೇಕಾಗುತ್ತೆ. ತಿರುಗಿಸ್ಬಿಟ್ಟು ಹೊಂಬಣ್ಣ ಬರೋವರೆಗೂ ಕರ್ಕೋಣ. ಆಂಬೊಡೆ ನೋಡಿ ರೆಡಿಯಾಗಿದೆ. ಇದನ್ನ ತೆಕ್ಕೊಂಡು ಟಿಶ್ಯೂ ಪೇಪರ್ನ ಹಾಕ್ಬಿಟ್ಟು ಸರ್ವಿಂಗ್ ಪ್ಲೇಟ್ ಹಾಕ್ಬಿಟ್ಟು ಸರ್ವ್ ಮಾಡ್ತೀನಿ ನಾನು. ರುಚಿಕರವಾದಂತಹ ಗರಿಗರಿಯಾದಂತಹ ಮಸಾಲ ವಡೆ ಅಥವಾ ಆಂಬೊಡೆ ರೆಡಿಯಾಗಿದೆ. ಹಬ್ಬ ಹರಿದಿನಗಳಲ್ಲೂ ಕೂಡ ನೀವು ಇದನ್ನ ಮಾಡ್ಕೋಬಹುದು. ರುಚಿಕರವಾದಂತಹ ಆಂಬೊಡೆ ಅಥವಾ ಮಸಾಲ ವಡೆ ಸುಲಭವಾಗಿ ಮಾಡೋದು ಹೇಗೆ ಅಂತ ನೋಡಿದ್ದೀರಾ? ನೀವು ಮಾಡಿ ನೋಡಿ, ರುಚಿ ಹೇಗಿತ್ತು ಅಂತೇಳಿ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ನನ್ನ ಚಾನಲ್ಗೆ ಲೈಕ್ ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು.